ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪಡಿತರಾಕಿ ಪೊಲೀಸರ ವಶಕ್ಕೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈಗ ವಾರ್ತೆಗಳ ವಿವರ. ಸರ್ವರಲ್ಲಿ ಭಾವೈಕ್ಯತೆ ಮೂಡಲಿ ಎಂಬ ದೃಷ್ಟಿಯಿಂದಾಗಿ ಲಿಂಗೈಕ್ಯ ಡಾಕ್ಟರ್ ಸಂಕನಬಸವ ಸ್ವಾಮಿಗಳಿಂದ 11 ದಿನಗಳ ಕಾಲ ಸರ್ವಧರ್ಮ ಪ್ರವಚನ ನಡೆಸಿಕೊಂಡು ಬರುತ್ತಿದ್ದರು. ಈ ಕಾಯಕವನ್ನ ಇಂದಿನ ಬಸವಲಿಂಗ ಸ್ವಾಮಿಗಳಿಂದಲೂ ಮುಂದುವರೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 21 ರಿಂದ 31 ರವರೆಗೆ ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ 11 ದಿನಗಳ ಕಾಲ ಸರ್ವಧರ್ಮ ಪ್ರವಚನ ನಡೆಯಲಿದೆ. ಈ ಭಾಗವಾಗಿ ದಿನಾಂಕ 21ರಂದು ಬೆಳಿಗ್ಗೆ ಮಠದ ಆವರಣದಲ್ಲಿ ಗರಗ ನಾಗಲಾಪುರದ ಒಪ್ಪತ್ತೇಶ್ವರ ಮಠದ ಪ್ರಭು ಮಹಾಸ್ವಾಮಿಗಳಿಂದ ಷಟಸ್ಥಲ ಧ್ವಜಾರೋಹಣ ನೆರವೇರಿಸಿ ಧ್ವಜದ ಮಹತ್ವದ ಕುರಿತು ಪರಿಚಯಿಸಿಕೊಟ್ಟರು. ಧ್ವಜವಿದು ಬಸವಲ್ಲಮ ಪ್ರಮತರು ಏರಿಸಿದ ಧ್ವಜವಿದು ತೋಷ ಧರ್ಮದ ಧ್ವಜವಿದು ಏರಿಸೋಣ ಕಾವಿ ಬಣ್ಣ ಬಟ್ಟೆಯಲ್ಲಿ ಶರಣ ಈರಿಶಾಲಿ ನಮ್ಮ ದೈವ ಈರಿಶಾಲಿ ನಮ್ಮ ಪ್ರಾಣ. ಯಾವುದೇ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದಾಗ ಹೆಂಗೆ ನಾವು ಕಾಮನ್ ಆಗಿ ತಾವೆಲ್ಲ ಮನೆಯೊಳಗೆ ಏನೋ ದೇವ್ರ ಪೂಜೆ ಮಾಡಬೇಕಾಗಿತ್ತಪ್ಪ ಅನ್ಬೋದಲ್ಲಿ ಹೆಂಗೆ ಗಣಪತಿ ಪೂಜೆಯನ್ನು ಮಾಡ್ತೀರಿ ಮಾಡಿಕೊಂಡು ಯಾವುದೇ ವಿಘ್ನಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಂಗೆ ನೀವು ಗಣೇಶನ ಪೂಜೆ ಮಾಡಿಕೊಂಡು ಈ ಕಡೆ ತದನಂತರದಲ್ಲಿ ಪೂಜೆಗಳನ್ನು ಮಾಡ್ತೀರಲ್ಲ, ಅದೇ ರೀತಿಯಾಗಿ ಈ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬಸವಾದೇಶ್ವರ ಸಹಿತ ನಮಗೊಂದು ಮಾರ್ಗವನ್ನು ಕೊಟ್ಟು ಹೋಗಿದ್ದಾರೆ. ಅದು ಯಾವ ಮಾರ್ಗಪ್ಪ ಅಂತಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಸಹಿತ ಆ ಶರಸ್ಥಲ ಧ್ವಜ ಹೆಂಗೆ ಬಾಣ್ಯತರಕ್ಕೆ ಹಾರುತ್ತೆ, ಹಂಗೆ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಸಹಿತ ಆ ಬಾಣ್ಯತರದಲ್ಲಿ ವಿಜೃಂಭಣೆಯಿಂದ ಸಾಗಬೇಕು ಅನ್ನೋ ಕಾರಣಕ್ಕಾಗಿ ಬಸವಾದೇಶ್ವರನ್ರಿ ಷಡಸ್ಥಲ ಧ್ವಜ ಅನ್ನುವಂಥಕ್ಕಂಥ ಕಾರ್ಯಕ್ರಮವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಈ ಷಡಸ್ಥಲ ಸಿದ್ಧಾಂತ ಏನು ಹೇಳಿಕೊಡುತ್ತಪ್ಪ ಅಂತಂದ್ರೆ ಅದರಲ್ಲಿ ಎಲ್ಲ ಪ್ರತಿಯೊಂದು ತಮ್ಮ ವಚನದಲ್ಲಿ ತಿಳಿಸಿಕೊಡ್ತಾರೆ. ಶ್ರದ್ಧೆಯಿಂದ ಭಕ್ತನಾಗಿ ಆ ಶ್ರದ್ಧೆಯೊಳಗನ ನಿಷ್ಠೆಯ ಮಹೇಶ್ವರನಾಗಿ ಆ ನಿಷ್ಠೆಯೊಳಗನ ಸಾವಧಾನದಿಂದ ಪ್ರಸಾದಿಯಾಗಿ ಆ ಸಾವಧಾನದೊಳಗನ ಸ್ವಾನುಭಾವದಿಂ ಶರಣನಾಗಿ ಪ್ರಾಣಲಿಂಗಿಯಾಗಿ ಸ್ವಾನುಭಾವದ ಅರಿವಿನ ಶರಣನಾಗಿ ಆ ಅರಿವು ನಿಜದಲ್ಲಿ ಸಮರಸ ಭಾವವನ್ನು ಇದ್ದ ನಿರ್ಭಾವ ಪದದೊಳಿಂದ ಭೇದ ವೈಕ್ಯಸ್ಥಲ ಕಾಣ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಈ ಷಟಸ್ಥಲದ ಮೂಲಕ ನಮ್ಮ ಬಸವಾದೀಶ್ವರನ್ ನಮ್ಗೆ ತಿಳಿಸಿಕೊಡ್ತಿದ್ದಾರೆ. ಆ 6 ಸೋಪಾನಗಳು ಯಾವ ರೀತಿ ಸಾಧನೆ ಮಾಡಬೇಕು, ಸಾಧನೆ ಮಾಡ್ತಾ ಹೋದಾಗ ಯಾವ ರೀತಿ ನಾವು ದೇವರಾಗ್ತೀವಿ ಅಂತಕ್ಕಂಥದ್ದು ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ. ಪ್ರಪಂಚದ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಸಹಿತ ಒಂದೊಂದು ಸ್ಥಳದಲ್ಲಿ ಬಿದ್ದಿರ್ತಾನೆ. ಅವನು ಹೆಂಗೆ ತನ್ನ ಆತ್ಮಾವಲೋಕನ ಮಾಡ್ತಾ 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 ಆ ಧಾರ್ಮಿಕ ಸ್ಥಿತಿಯಲ್ಲಿ ಹೋಗ್ತಾನೆ, ಅವನು ಆವಾಗ ಪರಮೋಚ್ಛವಾಗಿರ್ತಕ್ಕಂಥ ಐಕ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತಂತಕ್ಕಂಥದ್ದನ್ನು ಈ ಷಡಸ್ಥಲ ಸಿದ್ಧಾಂತ ನಮ್ಗೆ ತಿಳಿಸಿಕೊಡ್ತದೆ. ಈ ಒಂದು ಷಡಸ್ಥಲ ಧ್ವಜಾರೋಹಣವನ್ನು ಇಂದಿನ ನಮ್ಮ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಈ ನಮ್ಮ ಭಾವೈಕ್ಯತಾ ರಥವನ್ನು ಎಳೆಯುವ ಕಾರಣಕ್ಕಾಗಿ ಪ್ರತಿ ವರ್ಷ ಮಾಡತಕ್ಕಂಥ ರಥೋತ್ಸವ ಕಾರ್ಯಕ್ರಮಕ್ಕಾಗಿ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜಗದ್ಗುರು ಮಹಾಸನ್ನಿ ದೇವರ ಆಶೀರ್ವಾದದಿಂದ ನೆರವೇರಲಿ ಅನ್ನೋ ಕಾರಣಕ್ಕಾಗಿ ಇಂದ ಪರಮ ಪೂಜೆಯಾಗಿರ್ತಕ್ಕಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಷಡಸ್ತಂತ್ರ ಚಾಲನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅಪ್ಪಣೆ ಮಾಡಿದರು. ಆ ಒಂದು ಭಾಗ್ಯ ನನಗೆ ದೊರಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಗಳ ಆಶೀರ್ವಾದ ಪಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇದರ ಮೂಲಕ ಎಲ್ಲ ಕಾರ್ಯಕ್ರಮಗಳು ಜಗದ್ಗುರು ಮಹಾಸನ್ನಿಧಿಯವರ ಅಪ್ಪಣೆ ಮೂಲಕ ಎಲ್ಲವೂ ಚೆನ್ನಾಗಿ ಸರಾಗವಾಗಿ ಸಾಗ್ತವಂತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ದಿನಾಂಕ 21ರಿಂದ 31ರವರೆಗೆ ಮಠದಲ್ಲಿ ಪ್ರತಿದಿನ ಸಂಜೆ ಸರ್ವಧರ್ಮ ಪ್ರವಚನ ನಡೆಯಲಿದೆ. ಅದೇ ರೀತಿ ಏಪ್ರಿಲ್ 1ರಂದು ಸಂಜೆ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳು ಭಕ್ತರಲ್ಲಿ ಕರೆ ನೀಡಿದ್ದಾರೆ. ಪೂಜ್ಯನೀಯ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠಕ್ಕೆ ವಿನೂತನವಾಗಿರತಕ್ಕಂತಹ ಪರಂಪರೆಗೆ
ಹೊಸ ಮುನ್ನುಡಿಯನ್ನು ಬರೆದಿರತಕ್ಕಂತಹ ಪೂಜ್ಯನೀಯ ಗುರುಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪರಮ ಪೂಜ್ಯ ನಮ್ಮ ಗುರುಗಳವರು ಪ್ರಾರಂಭಿಸಿರತಕ್ಕಂತಹ ಸರ್ವಧರ್ಮ ಸಮನ್ವಯ ರಥೋತ್ಸವ ಇದೇ ಏಪ್ರಿಲ್ 1ನೇ ತಾರೀಕಿಗೆ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠದ ಮೇನ್ ಬಜಾರದಲ್ಲಿ ಅದ್ದೂರಿಯಾಗಿ ನೆರವೇರಲಿದ್ದು ಈ ದಿನದಿಂದ ಅಂದರೆ ಮಾರ್ಚ್ 21ರಿಂದ ವಿಶ್ವಧರ್ಮ ಪ್ರವಚನ ಅಂತಕ್ಕಂತಹ ಪ್ರವಚನ ಪ್ರಾರಂಭಗೊಳ್ಳಲಿದೆ. ಪ್ರತಿ ವರ್ಷವೂ ಸಹ ಸರ್ವಧರ್ಮೀಯರಲ್ಲಿ ಒಂದು ಅನ್ಯೋನ್ಯತೆ ಬೆಳೀಲಿ, ಕೋಮು ಸೌಹಾರ್ದತೆ ಇರಲಿ ಅಂತಕ್ಕಂತಹ ಉದ್ದೇಶದಿಂದ ಪೂಜ್ಯ ನಮ್ಮ ಗುರುಗಳವರು ಸರ್ವಧರ್ಮ ಸಮನ್ವಯ ರಥೋತ್ಸವ ಅಂತಕ್ಕಂತಹ ವಿನೂತನ ಕಾರ್ಯಕ್ರಮವನ್ನು ಸುಮಾರು 7 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದಾರೆ. ನಮ್ಮ ಸರ್ವಧರ್ಮ ಸಮನ್ವಯ ರಥದಲ್ಲಿ ಸರ್ವಧರ್ಮಗಳ ಗ್ರಂಥಗಳನ್ನು ಸರ್ವಧರ್ಮೀಯರು ಅತ್ಯಂತ ಶ್ರದ್ಧಾಭಾವದಿಂದ ತಂದು ರಥದಲ್ಲಿ ಇರಿಸಿ ಎಲ್ಲರೂ ಆ ರಥವನ್ನು ಎಳೆಯುವುದರ ಮೂಲಕ ತಮ್ಮ ಶ್ರದ್ಧೆಯನ್ನು ಅರ್ಪಿಸಿ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನು ಐಕ್ಯಗೊಳಿಸತಕ್ಕಂತಹ ಒಂದು ಕಾರ್ಯಕ್ರಮ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ವಿನೂತನವಾಗಿ ಪ್ರಾರಂಭಗೊಂಡಿದೆ. ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ವಿಜಯನಗರದ ಅರಸರ, ಬಳ್ಳಾರಿ ಹಂಡೆ ಅರಸರ, ಹರಪ್ನಳ್ಳಿ ಪಾಳೆಗಾರರ, ಕೆಳದಿ ಅರಸರ ಮುಂತಾದ ಅರಸರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಸಂಸ್ಥಾನ ಮಠವು ತನ್ನದೇ ಆಗಿರತಕ್ಕಂತಹ ವಿಶಿಷ್ಟ ಪರಂಪರೆಯನ್ನು ಹೊಂದಿ ಸರ್ವಧರ್ಮೀಯರಿಗೆ ಸಹಬಾಳ್ವೆಯ ಬೋಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸಂಸ್ಥಾನ ಮಠ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ. ಶ್ರೀಮಠದಲ್ಲಿ ಈ ದಿನ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಹೊಸಪೇಟೆ ನಗರದ ಎಲ್ಲ ವೀರಶಿವಲಿಂಗಾಯತ ಸಮಾಜದ ಮುಖಂಡರು, ಸರ್ವಧರ್ಮಗಳ ಮುಖಂಡರು ಬಂದು ಷಟಸ್ಥಲ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ದಾರೆ. ಸಾಯಂಕಾಲ ಇಂದಿನಿಂದ 21ರಿಂದ 31ರವರೆಗೆ ವಿಶ್ವಧರ್ಮ ಪ್ರವಚನ ಮತ್ತು 1ನೇ ತಾರೀಕಿಗೆ ಸರ್ವಧರ್ಮ ಸಮನ್ವಯ ರಥೋತ್ಸವ. ನಾಡಿನ ಹರಗುರು ಚರಮೂರ್ತಿಗಳು, ನಾಡಿನ ಪ್ರಮುಖ ಗಣ್ಯರು, ಅತಿಥಿಗಳೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕಾರ್ಯಕ್ರಮಗಳು ಜರುಗುತ್ತಿದ್ದು ತಾವೆಲ್ಲರೂ ಸಹ ತಪ್ಪದೇ ಈ 11 ದಿನಗಳ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗದ್ಗುರು ಕೊಟ್ಟೂರೇಶ್ವರರ ಬಸವಾದಿ ಶಿವಶರಣರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ ಅಂತಕ್ಕಂತಹ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗ್ತಿದೆ. ಹೀಗೆ ದಿನಾಂಕ 22ರಂದು ಬೂತ್ ವಿಜಯ ಅಭಿಯಾನ ಕೈಗೊಳ್ಳಲಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದು ಬಳ್ಳಾರಿ ಲೋಕಸಭೆಯ ಅಭ್ಯರ್ಥಿ ಶ್ರೀರಾಮುಲುರವರು ಕಾರ್ಯಕ್ರಮಕ್ಕೆ ಆಗಮಿಸಲಾಗಿ ಹೊಸಪೇಟೆ ಬಿಜೆಪಿ ಮಂಡಲದಿಂದ ಅಂಬೇಡ್ಕರ್ ವೃತ್ತದಿಂದ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಮಾಡಿ
ಕರ್ನಾಟಕ ರಾಜ್ಯ ಗ್ರೀನ್ ಆರ್ಮಿ ಅಸೋಸಿಯೇಷನ್ನಿಂದ ನಗರ ಸೇರಿದಂತೆ ಹೊರವಲಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿಕೊಂಡು ಬರಲಾಗ್ತಿದೆ. ಇನ್ನು ರಾಜ್ಯದಲ್ಲಿ ಬರಗಾಲ ಆವರಿಸಿರುವುದರಿಂದ ಪಕ್ಷಿಗಳ ಸಂರಕ್ಷಣೆಗೆ ತಂಡವು ಮುಂದಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಟಿಬಿ ಡ್ಯಾಂ ಉದ್ಯಾನವನಕ್ಕೆ ಆಗಮಿಸಿದ ಗ್ರೀನ್ ಆರ್ಮಿ ತಂಡವು ನೀರಿನ ಬಾಟಲ್ ಹಾಗೂ ಆಹಾರದ ಅಂದರೆ ದವಸ ಧಾನ್ಯಗಳನ್ನ ಮರಗಳಿಗೆ ತೂಗು ಹಾಕುವ ಮೂಲಕ ಪಕ್ಷಿ ಸಂಕುಲನದ ಸಂರಕ್ಷಣೆಗೆ ಮುಂದಾದರು. ಒಂದೇ ಸಾಕಂತೀನಣ್ಣ. ಬಂದಂಥ ಸುಭದ್ರ ಸಂದೇಶ ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಸರ್ ತುಂಬ ಕರ್ನಾಟಕ ರಾಜ್ಯ ಗ್ರೀನ್ ಆರ್ಮಿ ಅಸೋಸಿಯೇಷನ್ ಅಂತಂದೇಳಿ, ನಮ್ಮ ಹೆಸರು ಡಿ ಜೆ ಮಂಜುನಾಥ್. ಇಲ್ಲಿ ನಮ್ಮ ಇದು ಪ್ರಾಣಿ ಪಕ್ಷಿಗಳಿಗೆ ಈಗ ಮಳೆ ಇಲ್ಲದ ಕಾರಣ, ಬಿಸಿಲಿನ ತಾಪಮಾನ ಹೆಚ್ಚಿರೋ ಕಾರಣದಿಂದಾಗಿ ಈ ಥರ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಂದ ಒಂದು ಟಬ್ಬಲ್ಲಿ ರೆಡಿ ಮಾಡಿದ್ವಿ. ಇದರಲ್ಲಿ ಆಲ್ಮೋಸ್ಟ್ ಆಲ್ 4 ಲೀಟರ್ ಅಷ್ಟು ನೀರು ಹಿಡಿಯುತ್ತೆ. ಇದರಲ್ಲಿ ಒಂದು ವಾರ ತನಕ ನೀರು ಇದರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸಿಗುತ್ತೆ. ಆ ಉದ್ದೇಶದಿಂದ ಇದು ಮಾಡಿದ್ವಿ. ಯಾಕಂದರೆ ಈ ಬಿಸಿಲಿನ ತಾಪಮಾನದಿಂದ ಪಕ್ಷಿಗಳು ಅಲ್ಲಲ್ಲಿ ನೀರು ಸಿಗದೆ ಸಾಯ್ತಾ ಇದ್ದಾವೆ. ಅವು ಹಾಳಾಗಬಾರ್ದು, ನಶಿಸಿ ಹೋಗಬಾರ್ದು, ಪ್ರಾಣಿ ಪಕ್ಷಿಗಳು ಬಲಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ಇನ್ನೂ ಇರತಕ್ಕಂಥ ಸಂಘಟನೆಗಳು ಇದನ್ನು ನೋಡಿ ಕಾಡುಗಳಲ್ಲಿ, ಹಂಪಿ ಭಾಗದಲ್ಲಿ, ಇನ್ನೂ ಹೆಚ್ಚು ಬಯಲು ಪ್ರದೇಶದಲ್ಲಿ ಈ ಥರ ಒಂದು ಏನೋ ಒಂದು ಕಾನ್ಸೆಪ್ಟ್ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿಕೊಳ್ತಿದ್ದೀನಿ. ಆಮೇಲೆ ಮನೆಗಳ ಮೇಲೆ, ಕಾಂಪೌಂಡ್ ಮೇಲೆ, ನಿಮ್ಮ ಅಕ್ಕಪಕ್ಕದ ಏನು ಪಾರ್ಕ್ಗಳಲ್ಲಿ, ಅಲ್ಲೆಲ್ಲ ಸ್ವಲ್ಪ ನೀರಿಟ್ಟು ಪ್ರಾಣಿ ಪಕ್ಷಿಗಳನ್ನು ಕಾಪಾಡಬೇಕೆಂದು ಕೇಳಿಕೊಳ್ತೇನೆ. ಇನ್ನು ಪಕ್ಷಿಗಳ ಸಂರಕ್ಷಣೆಗೆ ಮುಂದಾಗಿರುವ ಗ್ರೀನ್ ಆರ್ಮಿ ತಂಡದ ಪಕ್ಷಿಗಳ ಕಾಳಜಿಗೆ ಟಿಬಿ ಡ್ಯಾಂನ ಅಧಿಕಾರಿಗಳು ಹಾಗೂ ಪರಿಸರವಾದಿಗಳು ಅಭಿನಂದನೆ ತಿಳಿಸಿದ್ದಾರೆ. ನಾವು ನಮ್ಮ ಹೆಸರು ಶಿವಪುತ್ರ ಶಂಭು ಅಂತೇಳಿ, ಇಲ್ಲಿ ತುಂಗಭದ್ರಾ ಮಂಡಳಿಯಲ್ಲಿ ಗಾರ್ಡನ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಇಲ್ಲಿ ತುಂಗಭದ್ರಾ ಮಂಡಳಿಯ ಚಕ್ರವರ್ಣದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಈ ಸೇರಿರುವ ಮುಖ್ಯ ಉದ್ದೇಶ ಏನಂತಂದರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಕರ್ನಾಟಕ ಸ್ಟೇಟ್ ಗ್ರೀನ್ ಅಸೋಸಿಯೇಷನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಏನಂತಂದರೆ ಬೇಸಿಗೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ವರ್ಷದಲ್ಲಿ ಬರಗಾಲದ ಒಂದು ನಿಮಿತ್ತವಾಗಿ, ಭೀಕರವಾದ ಬರಗದ ಹಿನ್ನೆಲೆಯಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳಿಗೆ, ವಿಶೇಷವಾಗಿ ಪಕ್ಷಿಗಳಿಗೆ ನೀರಿನ ಒಂದು ತೊಂದರೆಯನ್ನು ಮನಗಂಡು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ಬಹಳ ಸರಳೀಕೃತವಾದಂಥ ಒಂದು ತಂತ್ರಜ್ಞಾನ ಆಗಿರೋದ್ರಿಂದ ಜನಸಾಮಾನ್ಯರು ಕೂಡ ಇದನ್ನು ತಮಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅಳವಡಿಸ್ಕೋಬೋದು. ಇದರಿಂದ ಏನಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ, ಆ ಸರೌಂಡಿಂಗ್ನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಹೇಳ್ದಂಗೆ ಈ ಒಂದು ಖಾಲಿ ಬಾಟಲ್ಲು, ಒಂದು ಟ್ರೇ,
ಎರಡನ್ನು ಬಳಸ್ಕೊಂಡು ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ಸುಮಾರು 4 ಲೀಟರ್ ನೀರು ಹಿಡಿತದೆ. ಇದು ಒಂದು ವಾರದವರೆಗೂ ಬರ್ತದೆ. ಅಂದರೆ ನಾವು ವಾರಕ್ಕೆ ಕೇವಲ ಒಂದು 5-10 ನಿಮಿಷ ಶ್ರಮ ಪಟ್ಟರೆ ಸುಮಾರು ಪಕ್ಷಿ ಜೀವಿಗಳಿಗೆ ನಾವು ಒಂದು ರಕ್ಷಣೆ ಮಾಡಿದಂಗಾಗುತ್ತೆ. ಇದು ಪರಿಸರ ಕಾಳಜಿ ಮತ್ತು ಅವಶ್ಯಕತೆ ಇದೆ. ಈ ಪ್ರತಿಯೊಂದು ಸಸ್ಯ ಸಂಕುಲಕ್ಕೆ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಈ ಪಕ್ಷಿಗಳಿಂದ ನಾವು ಸೀಡ್ ಸ್ಪ್ರೆಡ್ಡಿಂಗ್ ಕಾಣ್ತೀವಿ, ಗ್ರೀನರಿ ಕಾಣ್ತೀವಿ. ಪಕ್ಷಿಗಳು ಕೂಡ ಅಷ್ಟೇ ಮುಖ್ಯ. ಅದು ಕಾಪಾಡೋದ್ರಿಂದ ಮುಂದಿನ ಒಂದು ಪರಿಸರ ರಕ್ಷಣೆ ಕೂಡ ಇದರಲ್ಲಿ ಸೇರಿಕೊಂಡಿರ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ಅಂತ, ನಾನೊಬ್ಬ ಪರಿಸರವಾದಿ. ಇವತ್ತಿನ ದಿನ ಗ್ರೀನ್ ಆರ್ಮಿ ಅಸೋಸಿಯೇಷನ್ ಅವರು ಮಂಜುನಾಥ್ ತಂಡ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರು ಸಾಕಷ್ಟು ಗಿಡಗಳನ್ನು ನೆಟ್ಟು ಅದು ಸಂರಕ್ಷಿಸೋ ಅಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೊಸಪೇಟೆ ಸುತ್ತಮುತ್ತಲ ಸಾಕಷ್ಟು ಗಿಡಗಳನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಾರಿ ಸಮ್ಮರ್ ಜಾಸ್ತಿ, ಬಿಸಿಲು ತಾಪ ಜಾಸ್ತಿ ಇರೋದರಿಂದ ಹೊಸದಾಗಿ ಒಂದು ವಿನೂತನವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪಕ್ಷಿಗಳಿಗೆ ನೀರು ಹಾಕುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ನೀರು ಸಿಗೋದು ತುಂಬ ಕಷ್ಟ ಇದೆ. ಮನುಷ್ಯರಿಗೆ ನೀರು ಸಿಗೋದು ಕಷ್ಟ ಆಗಿದೆ. ಪ್ರಾಣಿಗಳು ಅದಕ್ಕೆ ದಾಹ ಆಗ್ತದೆ, ನನಗೆ ನೀರು ಕೊಡು ಅಂತ ಕೇಳೋ ಬಾಯಿ ಕೊಟ್ಟಿಲ್ಲ ದೇವರು. ಅದಕ್ಕೆ ಇವರೇ ಒಂದು ವಿನೂತನವಾಗಿ ಒಂದು ಪ್ರಯೋಗವನ್ನು ಮಾಡಿ ಎಲ್ಲ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇರ್ತಾವೋ, ಎಲ್ಲಿ ಪಕ್ಷಿಗಳು ಜಾಸ್ತಿ ಓಡಾಡ್ತಾವೋ ಆ ಪ್ರದೇಶಗಳಲ್ಲಿ ಈ ಇಂಥ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಅಭಿನಂದನೀಯ. ಇಂಥ ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಪರವಾಗಿ, ನಮ್ಮ ಸಾರ್ ಪರವಾಗಿ ತಮಗೆಲ್ಲರೂ ಅಭಿನಂದಿಸುತ್ತಾ ಒಳ್ಳೆಯ ಮಾಡಿ ಇನ್ನೂ ನಮ್ಮ ಸಹಕಾರ ಕೂಡ ನಿಮ್ಮ ಜೊತೆ ಇರ್ತದೆ ಅಂಥೇಳಿ ನಾವು ಇದನ್ನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. April 2 & 3 ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಭಾಗವಾಗಿ ದೇಗುಲಕ್ಕೆ ತೆರಳುವ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೌದು, ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವ April 2 & 3 ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಕೋರಿಕೆಯ ಮೇರೆಗೆ ದೇಗುಲಕ್ಕೆ ಸಾಗುವ ರಸ್ತೆಗೆ ಡಾಂಬರೀಕರಣ ಮಾಡಲಾಗುತ್ತಿದೆ. ಮುಖ್ಯ ಬೀದಿಯಿಂದಿಡಿದು ಚಿತ್ರಕೇರಿಯವರೆಗೆ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ರಸ್ತೆ ಕಾಮಗಾರಿಗಾಗಿ ಹೊಸಪೇಟೆ ನಗರಸಭೆಯಿಂದ 16 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ನಗರಸಭೆಯ ಸರ್ವ ಸದಸ್ಯರಿಗೆ ಊರಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಅರ್ಚಕರು ಹಾಗೂ ಸದಸ್ಯರು ಭಕ್ತರ ಪರವಾಗಿ ಅಭಿನಂದನೆ ತಿಳಿಸಿದ್ದಾರೆ. ಶ್ರೀ ಗ್ರಾಮದೇವತೆ ಊರಮ್ಮ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಎಲ್ಲ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಊರಿನ ಪ್ರಮುಖರು ಮುಖಂಡರು ಎಲ್ಲ ಸೇರಿ ನಾವು ನಗರಸಭೆಗೆ ಹೋಗಿದ್ವಿ. ನಗರಸಭೆಯಲ್ಲಿ ಕಮಿಷನರ್ ಹತ್ರ ನಾವೊಂದು ಮನವಿ ಮಾಡಿದ್ವಿ. ನಮಗೆ ಜಾತ್ರೆ ಇದೆ April 2 & 3 ಜಾತ್ರೆ ಇರೋದಕ್ಕಾಗಿ ನಮಗೆ ರೋಡು ಎಲ್ಲ ಸರಿಗಿಲ್ಲ, ಅದನ್ನೆಲ್ಲ ಮಾಡಿಕೊಡ್ರಿ ಅಂತಂದೇಳಿ ನಾವು ಅವರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಆ ಮನವಿ ಸಲ್ಲಿಸಿದ್ದಕ್ಕಾಗಿ ನಮ್ಮ 35 ವಾರ್ಡಿನ ಎಲ್ಲ ಸದಸ್ಯರುಗಳು ಆವತ್ತು ಆ ಒಂದು ಸಭೆಗೆ ಬಂದು, ಇಲ್ಲ ದೇವಿ ಜಾತ್ರೆ ಇದೆ, 9 ವರ್ಷಕ್ಕೊಮ್ಮೆ ನಡೆಯಕತ್ತೈತೆ, ಇದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತಂದೇಳಿ ಕಮಿಷನರ್ಗೆ ಹೇಳಿದ್ದಕ್ಕಾಗಿ ಕಮಿಷನರು ಒಂದು ಅನುದಾನದಾಗ, ನಗರಸಭೆ ಅನುದಾನದಾಗ ನಮಗೆ 16 ಲಕ್ಷ ರೂಪಾಯಿ ಹದಿನಾರು ಲಕ್ಷ ರೂಪಾಯಿ ಇದೆ ಮೌಲ್ಯ ಆ ಒಂದು ಇದನ್ನು ನಮ್ಮ ರೋಡು ಮಾಡಿಸೋದಕ್ಕೆ ಹಾಕಿ ಕೊಟ್ಟಿದ್ದಾರೆ. ಇವತ್ತು ರೋಡು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಚಾಲವಾಗಿದ್ದಕ್ಕೆ ಎಲ್ಲ ನಗರಸಭಾ ಸದಸ್ಯರಿಗೆ, ಆಯುಕ್ತರಿಗೆ, ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಎಲ್ಲರೂ ಜಾತ್ರೆಗೆ ಬರಬೇಕು, ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತಂದೇಳಿ ಈ ಮೂಲಕ ಹೇಳ್ತೀನಿ. ಊರಮ್ಮ ಜಾತ್ರಾ ಮಹೋತ್ಸವ 2024 ಆಚರಣೆಗೆ ನಗರಸಭೆಯವರು 34ನೇ ವಾರ್ಡಿನಲ್ಲಿ ಬರುವಂಥ ಗ್ರಾಮದೇವತೆ ಊರಮ್ಮ ದೇವಸ್ಥಾನದ ಸುತ್ತ ಗುಡಿ ಸುತ್ತನೂ ಸಿಮೆಂಟ್ ರಸ್ತೆ ಮಾಡಿದ್ದಾರೆ, ಹಾಗೂ ಈ ರಸ್ತೆನೂ ಮಾಡಿದ್ದಾರೆ. ಈ ಡಾಂಬೇರಿಕರಣವನ್ನು ಇಲ್ಲಿ ಮಾಡಿದ್ದಾರೆ. ಈ ಚಿತ್ರಕೇರಿ ಮತ್ತು ರಾಮಲಿಂಗ ಗುಡಿ ತಗಲಿದವರೆಗೂ ಒಡಕರಾಯಿ ದೇವಸ್ಥಾನದ ತೇರಿನ ಮುಖಾಂತರ ಅಲ್ಲಿ 34ನೇ ವಾರ್ಡ್ ದೇವಸ್ಥಾನದಲ್ಲಿ ಗುಡಿ ಸುತ್ತಮುತ್ತಲು ಇದು RCC ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡ್ನ. ಈ ಮಾಡಿದ್ದಕ್ಕಾಗಿ ಆ ನಗರಸಭೆಯ ಪೌರಾಯುಕ್ತರಿಗೂ
ಹಾಗೂ ನಗರಸಭೆಯ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರು ಈ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯು ಒಳ್ಳೆಯ ಆಶೀರ್ವಾದ ಆರೋಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ ಈ ಕೆಲಸ ಮಾಡಿದ್ದಕ್ಕೆ ಎಲ್ಲರಿಗೂ ಕೃತಜ್ಞಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಹಾಗೂ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ. ಈಗ ಊರಮ್ಮನ ಗುಡಿ ಸುತ್ತಮುತ್ತ ಎಲ್ಲ ಸಿಮೆಂಟ್ ರೋಡು ಮಾಡಿದ್ದಾರೆ. ಈಗ ನಮ್ಮ ಏನು ರಸ್ತೆ ಇದೆಯಲ್ಲ ಮುಖ್ಯವಾದ ರಸ್ತೆ, ಇದನ್ನು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ನಗರಸಭೆ ಸಿಬ್ಬಂದಿಗಳಿಗೂ ಮತ್ತು ಅಲ್ಲಿ 34ನೇ ವಾರ್ಡಿನ ಸದಸ್ಯರು ಪೌರಾಯುಕ್ತರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆದರೆ ಇದೇ ರೀತಿ ಈ 2 ಮತ್ತು 3ನೇ ತಾರೀಕು ಎಲ್ಲರೂ ಭಾಗವಹಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಈಗ ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ಕುರಿತು ಪ್ರಕಟಣೆ. ಹೊಸಪೇಟೆಯ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸಾಗಿದ ಬೈಪಾಸ್ ರಸ್ತೆಯ ಮೂಲಕ ಆಟೋದಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಪೊಲೀಸರ ವಶವಾಗಿವೆ. ಖಚಿತ ಮಾಹಿತಿ ಮೇರೆಗೆ ಆಟೋ ತಡೆದು ಅದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 13 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ್ದ 590 ಕೆಜಿ ಪಡಿತರ ಅಕ್ಕಿಯನ್ನ ಹೊಸಪೇಟೆಯ ಗ್ರಾಮೀಣ ಪೊಲೀಸ್ ಠಾಣಾ ಅಧಿಕಾರಿಗಳು ವಶಕ್ಕೆ ಪಡೆದು ಕರ್ನಾಟಕ ಅಗತ್ಯ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ
ಎಚ್ಚರಿಕೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.